ಇಲ್ಲಿ ಮಕ್ಕಳು ಆಚೆ ಹೋದ್ರೆ ನೀರಿಲ್ಲ, ಮುಖ ತೊಳೆಯೋಕ ನೀರಿಲ್ಲ. ಹೋಗಿ ಒಂದು ಇಷ್ಟೇ ಇಷ್ಟು ಬಾಟ್ಲು 5 ರೂಪಾಯಿ ಕೊಟ್ಟರೆ ಒಂದು ಬಾಟ್ಲು ಕೊಡ್ತಾರೆ. ಅದು ಮುಖ ಬಾಯಿ ಒಳಗಡೆ ಹಾಕಿ ಮುಗಿಯೋ ಕೂಡ ಸಾಲಲ್ಲ. ಹಂಗಾಯ್ತಪ್ಪ, ಇಲ್ಲಿ ಬರಬೇಕು, ಬಡವ್ರು ಬರಲೇಬೇಕಪ್ಪ. ಏನೋ ಶ್ರೀಮಂತರ ಆದರೆ ಹೆಂಗ ನೋಡ್ಕೊತಾರೆ, ಬಡ ಜನ ಎಷ್ಟಿದ್ದಾರೆ ಪ್ರಪಂಚದಲ್ಲಿ. ಸೌಕರ್ಯ ಅನ್ನೋದು ಯಾಕೆ ಗೌರ್ಮೆಂಟು ಇಟ್ಟಿರೋದು? ಹಿಂಗೆ ಎಲ್ಲ ಕಾಫಿ ಕೊಟ್ಟೆ ತಕೊಂಡ್ ಬರೋದು, ಇಲ್ಲಾಂದ್ರೆ ಊರಲ್ಲಿ ಎಲ್ಲ ಕ್ಯಾರಿಯರ್ಗಳಲ್ಲಿ ಕ್ಯಾನಲ್ಲಿ. ಈಗ ಸಿಜರಿನ್ ಆಗಿರತ್ತೆ, ಟಾಯ್ಲೆಟ್ಗೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ, ಇಲ್ಲಿಂದ ಆ ಲಾಸ್ಟ್ಗೆ ಹೋಗ್ಬೇಕು. ಇನ್ಸೈಡ್ ಇಲ್ಲಿದ್ದಿದ್ರೆ ಅನುಕೂಲ ಆಗಿರೋದು. ಮತ್ತೆ ಕೋವಿಡ್ ಟೈಮ್ ಎಲ್ಲರಿಗೂ ಗೊತ್ತಿರೋದಲ್ಲ, ಅಟ್ಲೀಸ್ಟ್ ಎಲ್ಲೂ ಒಂದು ವಾಶ್ ಬೇಸಿನ್ ಇಲ್ಲ. ಬ್ರಷ್ ಮಾಡ್ಬೇಕಂದ್ರೂ ಆ ಟಾಯ್ಲೆಟ್ಗೆ ಹೋಗಿ ಮಾಡ್ಬೇಕು, ಅಲ್ಲಿ ಹೋಗಿ ಬ್ರಷ್ ಮಾಡೋಕ್ಕಿಂತ ಮನೆಗೆ ಹೋಗೋ ತನಕ ಎದ್ಬಿಡೋದು ಬೆಸ್ಟ್ ಸರ್. ನಿಜವಾಗ್ಲೂ ಈವನ್ ಇಲ್ಲಿ ಯಾರೂ ನಾವು ಸರಿಯಾಗಿ ಊಟಗಳು ಮಾಡ್ತಿಲ್ಲ, ಮಾಡಿದ್ರೆ ಬಾತ್ರೂಮ್ ಬರುತ್ತೆ, ಹೋಗೋಕ್ಕಾಗಲ್ಲ. ಇನ್ನು ಆ ಟಾಯ್ಲೆಟ್ ಅಂತೂ ನೀವು ನೋಡಿಬಿಟ್ರೆ ಸಾಕು ಸರ್, ನೀವು ಒಂದು ವಾರ ಊಟ ತಿನ್ನಲ್ಲ ಹಂಗಿದೆ. ಮತ್ತು ವಾಟ್ರ್ ಸಪ್ಲೈ ಇಲ್ಲ. ನಾವು ಬಂದಾಗಿಂದ ಎಷ್ಟು ಬಾಟ್ಲ್ಸು ನಾವು ಪರ್ಚೇಸ್ ಮಾಡಿದ್ದೀವೋ ನೋಡಿ ಸರ್, ಇರೋದು ಇಬ್ಬರು ಮೂವರೇ ನಾವು. ಇದುವರೆಗೂ 20 ಬಾಟಲ್ಸ್ ತೊಗೊಂಡಿರ್ತೀವಿ. ಹಾಟ್ ವಾಟ್ರ್ ಸಪ್ಲೈ ಇಲ್ಲ, ಅವ್ರು ಬೇಡ ಹಾಟ್ ವಾಟ್ರ್ ಸಪ್ಲೈ ಮಾಡೋದು ಬೇಡ. ಒಂದು ಫಿಲ್ಟರ್ ಇದ್ದಿದ್ರೆ ನಾವೇ ಹಿಡ್ಕೊಂಡು ಸ್ಟೌವ್ ಒಂದು ಅರೇಂಜ್ ಮಾಡಿಬಿಟ್ರೆ ಎಲ್ಲರೂ ಅವರಷ್ಟಿಗೆ ಅವ್ರು ಕಾಯಿಸ್ಕೊಂಡು ಕುಡಿತಾರಲ್ಲ. ನಾನು ಸ್ಟಾಫ್ ನರ್ಸ್ ಸರ್, ಇಲ್ಲೇ ವರ್ಕ್ ಮಾಡಿದ್ದೆ. ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಇವಾಗ ನನಗೆ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನೀರಿಲ್ವೇ ಇಲ್ಲ ಸರ್, ನಾವು ಹೋಗಿ ಬೆಳಗ್ಗೆಯಿಂದ ಹೋಗಿಲ್ಲ, ಎಷ್ಟೊತ್ತಂತ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಕೆಲವರೆಲ್ಲ ಹೋಗಿದ್ದಾರೆ, ಅವರಷ್ಟು ಅವ್ರ ಕೆಲಸ ಅವ್ರು ಮುಗಿಸ್ಕೊಂಬಂದಿದ್ದಾರೆ ಅಷ್ಟೇ, ಅವ್ರು ತೊಳೆದಿದ್ದಾರೋ ಇಲ್ವೋ ಕೂಡ ಗೊತ್ತಿಲ್ಲ. ಒಂದು ಡ್ರಾಪ್ ವಾಟ್ರ್ ಇಲ್ಲ, ಹೆಂಗೆ ತೊಳೆದಿರ್ತಾರೆ ಅವರು? ನಾವು ಕೇಳಿದ್ರೆ ನೀರು ಬಿಡ್ತಾರೆ ಅಂತಾರೆ ಅಷ್ಟೇ, ಇವಾಗ ನೈಟಲ್ಲಿ ಬರಲ್ಲ, ಮಾರ್ನಿಂಗ್ ಟೈಮ್ ಅಷ್ಟೇ ಬರೋದು ಅಂತಾರೆ. ಏನಿಲ್ಲ ಅಂತಂದ್ರೂ ನೀರಾದರೂ ಇರಲೇಬೇಕು ಸರ್ ನಮಗೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಅದರಲ್ಲೂ ನಾರ್ಮಲ್ ಅವ್ರು ಏನೋ ಅನ್ಬೋದು, ಇವಾಗ ಸಿಜೇರಿನ್ ಆಗಿರೋರಿಗೆ ನಿಮ್ಮ ಎಲ್ಲರಿಗೂ ಗೊತ್ತಿರೋದೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಪದೇ ಪದೇ ಪ್ಯಾಡ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಹೆಂಗೆ ಮಾಡ್ಕೊತೀರಿ ಸರ್? ನೀರೇ ಇಲ್ಲ ಅಂತಂದರೆ ಏನು ಮಾಡಬೇಕಾಗತ್ತೆ? ಈಗ ಅಲ್ಲೋಗಿ ಬಂದವರು ಡೈರೆಕ್ಟ್ ಹಂಗೆ ಬೇಬೀಸ್ನ ಟಚ್ ಮಾಡಬೇಕು, ಫೀಡಿಂಗ್ ಕೊಡಬೇಕು, ಮಕ್ಕಳಿಗೆ ಎಷ್ಟು ಇನ್ಫೆಕ್ಷನ್ ಆಗುತ್ತೆ?